ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ನಿಮ್ಮ ಒಂದು ವ್ಯಕ್ತಿ ಯಾರಿದ್ದಾರೆ, ಓಕೆ, ಸೊ ಅವರ ಒಂದು ಮಿಡ್ ನೈಟ್ ಥಾಟ್ಸ್ ನಿಮ್ಮ ಬಗ್ಗೆ, ತಡರಾತ್ರಿ ಆಲೋಚನೆ ಯಾವ ರೀತಿ ಇದೆ, ಅವ್ರು ಏನನ್ನು ಕೊನೆಯದಾಗಿ, ಅವ್ರು ಮಲ್ಗೋಕಿನ ಮುಂಚೆ ನಿಮ್ಮ ಬಗ್ಗೆ ಕೊನೆಯದಾಗಿ ಏನನ್ನು ಆಲೋಚನೆ ಮಾಡಿ ಅವರು ಮಾಡ್ಕೋತಾರೆ. ಸೊ ಈ ಒಂದು ಟಾಪಿಕಿನ ಬಗ್ಗೆ ರೀಡಿಂಗ್ ಇರುತ್ತೆ. ಸೊ ಖಂಡಿತ ವಿಡಿಯೋವನ್ನು ಕೊನೆ ತನಕ ನೋಡಿ, ಓಕೆ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಲೈಕ್ ಟಿಪ್ಸ್ ರೆಗ್ಯುಲರ್ ಆಗಿ ಬೇಕಾಗುತ್ತೆ, ರೆಗ್ಯುಲರ್ ಗೈಡೆನ್ಸ್ ಬೇಕಾಗುತ್ತೆ, ಇದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ. ಸೊ ಖಂಡಿತ ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ನೋಡೋಣ. ಸೊ ನಿಮ್ಮ ಒಂದು ವ್ಯಕ್ತಿಯ ತಡರಾತ್ರಿಯ ಒಂದು ಆಲೋಚನೆ ನಿಮ್ಮ ಬಗ್ಗೆ ಏನೆಲ್ಲ ಇದೆ, ಅವ್ರು ಏನೆಲ್ಲ ಯೋಚನೆ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಸೊ ಟ್ಯಾಪ್ ಟು ಕನೆಕ್ಟ್ ವಿತ್ ದ ಎನರ್ಜೀಸ್. ಓಕೆ, let's see. So we have 7 of swords, 9. Okay, so we have king of cups, world card barta hai, which is nice. Okay, judgment card barta hai. Okay, 4 of cups, 7 chariot barta hai, and we have 5 of cups, and bottom of the deck we have the fool card. Okay, see guys, even the energies na nodutadre, see nimma ondu vyakti yaridare commitment antakantadu kododukke tumba tumba sataayista idare, tumba ond rite helodare ivrige eshtu sara like ni warning athwa yene ond symbol, okay, nivu nadita iru haadi sari illa, ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ ಅಂತ ಎಷ್ಟೇ ಸಾರಿ ಯೂನಿವರ್ಸ್ ಕಡೆಯಿಂದ ಇವರಿಗೆ ಒಂದು ರೀತಿ ವಾರ್ನಿಂಗ್ ಸಿಕ್ಕಿದ್ರೂ ಒಂದು ರೀತಿ ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಜಾಸ್ತಿ ಇದೆ ಅಂತ ಹೇಳ್ಬೋದು. ಒಂದು ರೀತಿ ಹೇಳೋದಾದರೆ ತುಂಬ ಒಂದು ಈಗೋಯಿಶ್ ನೇಚರ್ ಆ್ಯಂಡ್ ಓವರ್ ಕಾನ್ಫಿಡೆಂಟ್ ಪರ್ಸನ್ ಅಂತ ಹೇಳ್ಬೋದು. ಅಂದರೆ ಅಂದರೆ ಏನೇ ವಿಚಾರ ಬಂದ್ರೂ ಜಾಸ್ತಿ ಯೋಚನೆ ಅಂತಕ್ಕಂಥದ್ದು ಅವ್ರು ಮಾಡಲ್ಲ. ಏನೇ ಬಂದ್ರೂ ಓಕೆ ಮಾಡೋಣ ಬಿಡು ಅಂತ ಲೈಕ್ ತುಂಬ ಬ್ಲೈಂಡಾಗಿ ಬಿಲೀವ್ ಮಾಡ್ತಾರೆ. ಇವಾಗ ಸಪೋಸ್ ಯಾರಾದರೂ ಬಂದು ಏನಾದರೂ ಹೇಳಿದ್ರು ಅದನ್ನು ಲೈಕ್ ಹಿಂದೂ ಮುಂದೆ ನೋಡದೆ ನಂಬಿಡೋ ಅಂಥದ್ದು ಆ್ಯಂಡ್ ನಿಮ್ಮ ಮೇಲೆ ಅನುಮಾನ ಪಡೋವಂಥದ್ದು, ಈ ಥರ ಎನರ್ಜೀಸ್ ಜಾಸ್ತಿ. ಆ್ಯಂಡ್ ಎಸ್, ಹೇಳಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಲೈಕ್ ನಿಧಾನಕ್ಕೆ ನಿಮ್ಮನ್ನು ಬಿಟ್ಟು ಲೈಕ್ ದೂರ ಹೋಗ್ತಾ ಇರ್ತಕ್ಕಂಥ ಸಂದರ್ಭಗಳು ಇಲ್ಲಿ ಕಾಣ್ತಾ ಇದೆ. ಓಕೆ, ಆ್ಯಂಡ್ ಮಿಡ್ ನೈಟಲ್ಲಿ ಅವರು ಮೇಯ್ನಾಗಿ ಆಲೋಚನೆ ಮಾಡುವಂಥದ್ದು ತುಂಬ ಎಮೋಷ್ನಲ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಇವ್ರು ಹೇಗಂದರೆ, ನೀವು ಜೊತೆಯಲ್ಲಿದ್ದಾಗ ಇವರ ಬೆಲೆ, ನಿಮ್ಮ ಬೆಲೆ ಅಂತಕ್ಕಂಥದ್ದು ಇವ್ರಿಗೆ ತಿಳಿಯೋಕ್ಕೆ ಸಾಧ್ಯ ಆಗಿರಲಿಲ್ಲ. ಇವಾಗ ಲೈಕ್ ನಿಮ್ಮನ್ನು ಬೋರು ಬಿಟ್ಬಿಡ್ತೀನಿ, ನೀವು ಬೇಡ ಅಂತ ಬಿಟ್ಟು ಹೋದ್ಮೇಲೆ ಎಲ್ಲೋ ಇವ್ರಿಗೆ ಆ ಒಂದು ಫೀಲಿಂಗ್ ಅಂತಕ್ಕಂಥದ್ದು ಬರ್ತಾ ಇದೆ. ಆ್ಯಂಡ್ ತುಂಬ ಹ್ಯಾಪಿ ಫೀಲ್ ಆಗ್ತಾರೆ, ನಿಮ್ಮ ಜೊತೆ ಕಳೆದಂಥ ಒಂದು ಮೊಮೆಂಟ್ಸ್ ಇರಬಹುದು, ಒಂದು ಹ್ಯಾಪಿ ಮೊಮೆಂಟ್ಸ್ ಅಂತಕ್ಕಂಥದ್ದನ್ನ ತುಂಬ ತುಂಬ ಇವರು ನೆನಪು ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಬಟ್ ಮತ್ತೆ ನಾನು ಹೋಗಬೇಕಾ ವಾಪಸ್ಸು ಅನ್ನೋ ಒಂದು ಕೊರಗಿ ಇವರಲ್ಲಿದೆ. ಸಿ, ಇವ್ರಿಗೇನೋ ಲೈಕ್ ಬೇರೆ ಯಾರೋ ಸಿಕ್ಕಿದ್ರು ಒಂದು ಮಾತ್ರಕ್ಕೇ ಲೈಕ್ ಸಿ ಹೇಳ್ಬೋದಾದ್ರೆ ಚಾರಿಯೇಟ್ ಕಾರ್ಡ್ ಇದೆ. ಸೊ ಇಬ್ಬರು ಮೈಂಡ್ ಸೆಟ್ ಅಂತಕ್ಕಂಥದ್ದು ಡ್ಯುಯಾಲಿಟಿ ಇಲ್ಲಿದೆ. ಅಂದರೆ ನೀವು ಇದ್ರಿ, ಇನ್ನೊಬ್ಬರು ಯಾರೋ ಇದ್ರಿ. ಸೊ ನಿಮ್ಮಿಬ್ಬರು ಮಧ್ಯೆ ಚೂಸ್ ಮಾಡಬೇಕು ಅಂತ ಬಂದಾಗ ಇವರಿಗೆ ತುಂಬ ತುಂಬ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಎಲ್ಲೋ ನಿಮ್ಮನ್ನು ಅವರು ಚೀಟ್ ಮಾಡ್ತಾ ಇದ್ರು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಬೇರೆಯವರ ಒಂದು ಏನೋ ಕ್ರಶ್ ಹಿಂದೆ ಹೋಗುವಂಥದ್ದು ಅಥವಾ ಇನ್ನೂ ಒಬ್ಬರು ಯಾರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಿಕ್ಕಿದ್ರು ಅಂದ ಮಾತ್ರಕ್ಕೆ ಅವರನ್ನು ತುಂಬ ಹಚ್ಕೊಳ್ಳೋದು, ನಿಮ್ಮನ್ನು ಲೈಕ್ ಬಿಟ್ಟು ಬಿಡೋದು. ಸೊ ಈ ಥರ ಭಾಳಷ್ಟು ಮಾಡ್ತಾ ಇದ್ರು. ಆ್ಯಂಡ್ ತುಂಬ ಹ್ಯಾಪಿ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾ, ಆ ಒಂದು ಖುಷಿ ಅಂತಕ್ಕಂಥದ್ದು ಸಿಗ್ತಾ ಇತ್ತು. ಅಂದರೆ ನಿಮ್ಮನ್ನು ನೋಯಿಸಿದ್ರೆ ಅವ್ರಿಗೊಂಥರ ಖುಷಿ. ಸೊ ಒಂಥರ ವಿಯರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ನಾವು ನೋಡ್ಬೋದು. ಓಕೆ, ಆ್ಯಂಡ್ ನೀವೇನಾದರೂ ಲೈಕ್ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ನಿಮ್ಮನ್ನು ಅವ್ರು ತುಂಬಾ ಬೈತಾ ಇದ್ರು.
ಓಕೆ. ಬಟ್ ಇವ್ರು ಮಾಡಿದ ಮಾತ್ರ ಇಲ್ಲಿ ಲೆಕ್ಕಕ್ಕೆ ಅಂತಕ್ಕಂಥದ್ದು ಇಲ್ಲ. ಸೊ ಈ ಥರ ಒಂದು ಎನರ್ಜೀಸ್ ಅಂದರೆ ನಿಮಗೆ ಒಮ್ಮೊಮ್ಮೆ ಅನ್ನಿಸ್ತಾ ಇತ್ತು ಇದು ಯಾವ ಥರ ಕನೆಕ್ಷನಲ್ಲಿ ನಾನು ಬಂದಿದ್ದೀನಿ, ಇದು ನನಗೆ ಇಟ್ ವಾಸ್ ಇಟ್ ಮೆಂಟ್ ಫಾರ್ ಮಿ, ನನಗೆ ಬರಲೇಬೇಕಿತ್ತ ಇದು ಅನ್ನೋ ಸಹ ನಿಮಗೆ ಆ ಒಂದು ಮಟ್ಟಿಗೆ ಫೀಲ್ ಆಗಿದೆ. ಆ್ಯಂಡ್ ನಿಮ್ಮ ಪರ್ಸನ್ ಗೈಸ್ ಎರಡನೇ ಚಾನ್ಸ್ಗೋಸ್ಕರ ಖಂಡಿತ ನಿಮ್ಮ ಬಳಿ ಬರ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಪಾಸ್ಟಲ್ಲಿ ಏನೇನು ವಿಚಾರ ನಡೆದಿದೆ ಸೊ ಅದನ್ನು ಅವ್ರು ತುಂಬ ನೆನೆಸ್ಕೋತಾ ಇದ್ದಾರೆ. ಸಿ, ಅವ್ರಿಗೆ ಒಂದು ರೀತಿ ಹ್ಯಾಪಿನೆಸ್ ಅಂತಕ್ಕಂಥದ್ದು ಫೀಲ್ ಆಗ್ತಾ ಇದೆ ನಿಮ್ಮನ್ನು ನೆನೆಸ್ಕೊಂಡು. ಆ್ಯಂಡ್ ಹೇಳಬೇಕು ಅಂದರೆ ಲೈಕ್ ನೀವು ಬಂದ ನಂತರ ಇವರ ಲೈಫ್ ಒಂಥರ ಕಂಪ್ಲೀಟ್ ಆಗಿದೆ ಅಂತ ಸಹ ಅವರು ಭಾವಿಸ್ತಾರೆ. ಬಟ್ ಏನು ಮಾಡಬೇಕು, ನಾನು ಇವಾಗ ವಾಪಸ್ ಹೋದರೆ ಇದು ಚೆನ್ನಾಗಿರುತ್ತಾ ಅಥವಾ ನಾನು ಹೀಗೆ ಇದ್ಬಿಡ್ಲ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇವರಿದ್ದಾರೆ. ಸಿ, ಹಳೆಯ ಒಂದು ಪ್ರೀತಿಯನ್ನು ಸಹ ನೆನಪಿಸ್ಕೊಂಡು ಇಲ್ಲಿ ಅಳ್ತಾ ಇದ್ದಾರೆ. ಅಥವಾ ನಿಮ್ಮ ಜೊತೆ ಆ ರೀತಿ ನಡ್ಕೊಂಡು ಬಿಟ್ಟನಲ್ಲ, ಆ ಥರ ಮಾಡಿದ ನನ್ನ ತಪ್ಪು ಅಂತ ಸಹ ಇವರಿಗೆ ಇಲ್ಲಿ ಪಶ್ಚಾತ್ತಾಪ ಆಗ್ತಿದೆ. ಅಲ್ಲಿ ಏನು ಮಾಡಿದ್ರು, ಅವರ ಒಂದು ಕೃತ್ಯ ಏನಿದೆ ಇಲ್ಲಿ, ಸೊ ಅದಕ್ಕೆ ಪಶ್ಚಾತ್ತಾಪವನ್ನು ಇವರು ಪಡ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ನಾನು ಹೇಗೆ ಇದನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕು, ಹೇಗೆ ಇದನ್ನು ನಾನು ನಿಮ್ಮ ಬಳಿ ಹೇಳ್ಕೋಬೇಕು, ಒಂದು ವೇಳೆ ಹೇಳ್ಕೊಂಡ್ರು ನಿಮ್ಮ ಒಂದು ರೆಸ್ಪಾನ್ಸ್ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ. ಸೊ ಈ ರೀತಿಯ ಆಲೋಚನೆಗಳೇ ಇವರಿಗೆ ಬಹಳ ಕಾಡ್ತಿದೆ. ಸೊ ಇದನ್ನು ಯೋಚನೆ ಮಾಡಿ 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 ಒಂದು ರೀತಿ ಅವರು ಪ್ರತಿ ನೈಟ್ ಕೂಡ ಏನು ಮಾಡೋದು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇದ್ದಾರೆ. ಸೊ ನೋಡೋಣ ಏಂಜಲ್ ಗೈಡೆನ್ಸ್ ಯಾವ ರೀತಿ ಇರುತ್ತೆ ಈ ಒಂದು ಸಂದರ್ಭದಲ್ಲಿ. ಸೊ ವಿ ಹ್ಯಾವ್ ಟೂ ಕಾರ್ಡ್ಸ್ ಆಲ್ರೆಡಿ. ಓಕೆ, ರಿಕವರಿ ಇನ್ ದ ನಿಯರ್ ಫ್ಯೂಚರ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅಂದರೆ ರಿಕವರ್ ಆಗುತ್ತೆ ಸಿಚುವೇಶನ್ನು ನಿಯರ್ ಫ್ಯೂಚರಲ್ಲಿ, ತಲೆ ಕೆಡಿಸ್ಕೋಬೇಡಿ. ಓಕೆ, ಡೋಂಟ್ ಸ್ಟಾಪ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಎಕ್ಸಲೆಂಟ್ ಎನರ್ಜೀಸ್ ಫ್ರಮ್ ಏಂಜಲ್ಸ್. ಸೊ ಏಂಜಲ್ಸ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಅಂತ ಮೆನ್ಷನ್ ಮಾಡಿ. ಥ್ಯಾಂಕ್ ದ ಏಂಜಲ್ಸ್, ಥ್ಯಾಂಕ್ ದ ಯೂನಿವರ್ಸ್. ಸೊ ನೀವೇನು ಇವರೇನು ನೀವು ಒಂದು ಸಿಚುವೇಶನ್ ಇದ್ದಾರೆ, ಈ ಸಿಚುವೇಶನ್ ರಿಕವರ್ ಆಗುತ್ತೆ ಇನ್ ದ ನಿಯರ್ ಫ್ಯೂಚರ್, ಡೋಂಟ್ ಸ್ಟಾಪ್. ಅಂದರೆ ಒಂದು ರೀತಿ ನೀವು ಸಹ ತುಂಬ ಪ್ರಯತ್ನ ಪಡ್ತಾ ಇದ್ರಿ ಇವರ ಮನಸ್ಥಿತಿನ ಇದು ಮಾಡ್ಕೊಳ್ಳೋಕ್ಕೆ. ಬಟ್ ಸಿ, ನೀವು ಕೆಲವೊಮ್ಮೆ ಏನನ್ಸುತ್ತೆ ನಿಮಗೂ ಒಂದು ಸ್ವಾಭಿಮಾನ ಅಂತಕ್ಕಂಥದ್ದು ಇರುತ್ತೆ. ತುಂಬ ಒಂದು ರೀತಿ ಕೆಟ್ಟದಾಗಿ ನಡ್ಕೋತಾ ಇದ್ರೆ ಅಥವಾ ಮತ್ತೆ ಮತ್ತೆ ಒಂದು ರೀತಿ ತುಂಬ ಲೈಟಾಗಿ ತೊಗೋತಾ ಇದ್ರೆ ಯಾರೂ ಇಷ್ಟಪಡಲ್ಲ. ಸೊ ಮೇಬಿ ದ್ಯಾಟ್ ಈಸ್ ದ ರೀಸನ್ ನೀವು ಸಹ ನೋ ಕಮ್ಯುನಿಕೇಷನ್, ನನಗೆ ಇದು ಬೇಡವೇ ಬೇಡಪ್ಪ ಅಂತ ನೀವು ಸಹ ದೂರದಲ್ಲಿ ಇದ್ರಿ ಅಂತ ಕಾಣಿಸುತ್ತೆ. ಬಟ್ ಏನಂದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿಯಲ್ಲಿ ಆ ಒಂದು ಬದಲಾವಣೆ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದೆ ಇನ್ ದ ನಿಯರ್ ಫ್ಯೂಚರ್ ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ನೀವೇನು ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಡೋಂಟ್ ಸ್ಟಾಪ್, ಕಂಟಿನ್ಯೂ ವಿತ್ ದ ಮ್ಯಾನಿಫೆಸ್ಟೇಷನ್. ಖಂಡಿತ ಯೂನಿವರ್ಸ್ ಕಡೆಯಿಂದ ನಿಮಗೆ ಉತ್ತರ ಅಂತಕ್ಕಂಥದ್ದು ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ಎಸ್, ಇದಾಗಿತ್ತು ಗಾಯ್ಸ್ ಇವತ್ತಿನ ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಹೇಳ್ದಂಗೆ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಟ್ಯಾರೋ ಯಾರಿಗೆಲ್ಲ ಕಲಿಯುವ ಆಸಕ್ತಿ ಇದೆ, ಖಂಡಿತ ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಖಂಡಿತ ನೀವು ಆಸಕ್ತಿ ಇರುವವರು ಕಾಂಟ್ಯಾಕ್ಟ್ ಮಾಡಿ. ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.